ನಾವು ಕೆಲಸ ಮಾಡುತ್ತಿರುವಾಗ ಅಥವಾ ಪ್ರಯಾಣಿಸುವಾಗ ಅಥವಾ ಸಮೂಹದಲ್ಲಿರುವಾಗ ಇತರರೊಂದಿಗೆ ಸಂಪರ್ಕದಲ್ಲಿರುವಾಗ ಮಾಸ್ಕ್ ಧರಿಸಲೇಬೇಕಾದ ಪರಿಸ್ಥಿತಿಯಲ್ಲಿ ನಾವು ಬದುಕುತ್ತಿದ್ದೇವೆ. ಈ ಆನಿಮೇಷನ್ಗಳಲ್ಲಿ ನಾವು ಮಾಸ್ಕ್ ಧರಿಸುವುದನ್ನು ನೀವು ನೋಡದಿದ್ದರೂ COVID-19 ತಡೆಗಟ್ಟುವ ಕ್ರಮಗಳ ಭಾಗವಾಗಿ ಮಾಸ್ಕ್ ಬಳಕೆಯನ್ನು ನಾವು ಬಲವಾಗಿ ಶಿಫಾರಸು ಮಾಡುತ್ತೇವೆ. ನೀವು ಹರ್ ಎಸೆನ್ಷಿಯಲ್ಸ್ ತರಬೇತಿಯಲ್ಲಿ ಭಾಗವಹಿಸಿದ್ರಿ ಅಂತ ಕೇಳ್ಪಟ್ಟೆ. ಹೌದು, ಇದರಲ್ಲಿರೋ ಎಲ್ಲಾ ಮಾಹಿತಿಗಳು ತುಂಬಾ ತಿಳುವಳಿಕೆ ಮತ್ತೆ ಉಪಯುಕ್ತವಾಗಿತ್ತು. ಹೌದು, ಅದನ್ನ ಈ ಟ್ಯಾಬ್ಲೆಟ್ ಮೂಲಕ ನಡೆಸಲಾಯಿತು. ನಾನು ತರಬೇತಿಗೆ ಹಾಜರಾದಾಗ ಟ್ಯಾಬ್ಲೆಟ್ಗಳ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ, ಆದ್ರೆ ಬಳಸೋದ್ ಹೇಗೆ ಅಂತ ಬೇಗ ಕಲ್ತ್ಕೊಂಡೆ. ಇದು ನಿಜಕ್ಕೂ ತುಂಬಾ ಸುಲಭ, ಮತ್ತೆ ನನಗೆ ಅನುಮಾನವಿದ್ರೆ ನಾನು ತರಬೇತಿದಾರರ ಹತ್ರ ಸಹಾಯ ಕೇಳಬಹುದು. ಈ ಟ್ಯಾಬ್ಲೆಟ್ ನಿಂದ ನೀವು ತರಬೇತಿ ಹೇಗ್ ಪಡೆದ್ರಿ? ಟ್ಯಾಬ್ಲೆಟ್ ನಲ್ಲಿ ಗುಲಾಬಿ ಮತ್ತೆ ಬೂದ್ ಬಣ್ಣದ ಐಕಾನ್ ಇದೆ, ಅದನ್ನ ಹರ್ ಎಸೆನ್ಷಿಯಲ್ಸ್ ಅಂತ ಕರೀತಾರೆ. ಒಮ್ಮೆ ನೀವು ಈ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನೀವು ಹಲವಾರು ವಿಷಯಗಳನ್ನು ಒಳಗೊಂಡಿರುವ ತರಬೇತಿಗಳಿಗೆ ಪ್ರವೇಶವನ್ನ ಪಡಿತೀರ. ಅದ್ಭುತವಾಗಿದೆ. ಆದ್ರೆ ಇದಕ್ಕೂ ಮೊದ್ಲು ಕೋವಿಡ್ ಸಮಯದಲ್ಲಿ ಟ್ಯಾಬ್ಲೆಟ್ಸ್ ಬಳಸುವ ಬಗ್ಗೆ ಕೆಲವು ಸಲಹೆಗಳನ್ನ ನೀಡ್ತೀನಿ. ಸಾಧನವನ್ನು ಬಳಸುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅವುಗಳಲ್ಲಿ ಕೆಲವು COVID-19 ಸಾಂಕ್ರಾಮಿಕಕ್ಕೆ ನಿರ್ದಿಷ್ಟವಾಗಿರುತ್ತವೆ. ಕೆಲವು ಮಾರ್ಗದರ್ಶನಗಳನ್ನು ನೋಡೋಣ. ಪ್ಯಾಂಡಮಿಕ್ ಸಮಯದಲ್ಲಿ ಸ್ವಚ್ಛವಾದ ಮಾಸ್ಕ್ ಧರಿಸಿ. ನಿಮ್ಮ ಕೈಗಳನ್ನು ಸೋಪ್ ಅಥವಾ ಹ್ಯಾಂಡ್ ಸ್ಯಾನಿಟೈಸರ್ಗಳಿಂದ ತೊಳೆಯಿರಿ. ಕ್ಲೀನ್ ಟವಲ್ ಅಥವಾ ಗಾಳಿಯಲ್ಲಿ ನಿಮ್ಮ ಕೈಗಳನ್ನು ಒಣಗಿಸಿ. ಸಾಧನವನ್ನು ಸ್ಪರ್ಶಿಸುವ ಮೊದಲು ಸ್ವಚ್ಛವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಈಗ ನೀವು ಒಬ್ಬರೇ ಕಲಿಯುವುದಕ್ಕೆ ಆದ್ಯತೆ ನೀಡಲಾಗುತ್ತದೆ. ಗ್ರೂಪ್ ಸೆಷನ್ಸ್ ತೆಗೆದುಕೊಳ್ಳಲು ನಿಮಗೆ ಸೂಚಿಸುವವರೆಗೆ ಇದು ಅನ್ವಯವಾಗುತ್ತದೆ. ನೀವು ಒಂದು ಗುಂಪಿನಲ್ಲಿದ್ದರೆ ಪ್ರಸ್ತುತ ಸಾಮಾಜಿಕ ಅಂತರ ಕ್ರಮಗಳನ್ನು ಎತ್ತಿ ಹಿಡಿಯಲು ಭಾಗವಹಿಸುವವರ ನಡುವೆ ಅಂತರವನ್ನು ಕಾಯ್ದುಕೊಳ್ಳಲು ಸೂಚಿಸಲಾಗುತ್ತದೆ. ಪ್ರತಿ ಗುಂಪಿನಲ್ಲಿ ಒಂದು ಸಮಯಕ್ಕೆ 5 ಜನರಿಗಿಂತ ಹೆಚ್ಚು ಇರಬಾರದು. ಸಾಧನವನ್ನು ಸ್ಪರ್ಶಿಸಿದ ನಂತರ ನಿಮ್ಮ ಮುಖ ಅಥವಾ ಮಾಸ್ಕ್ ಅನ್ನು ಮುಟ್ಟಬೇಡಿ. ನಿಮ್ಮ ಕೈಗಳನ್ನು ಸರಿಯಾಗಿ ತೊಳೆಯುವವರೆಗೆ ಕಾಯಿರಿ. ಎಲ್ಲಾ ಸಮಯದಲ್ಲೂ ಸಹ ಸಾಧನವನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ಅದು ಮುರಿಯದಂತೆ ನೋಡಿಕೊಳ್ಳಿ, ಏಕೆಂದರೆ ಅದನ್ನು ನೀವು ಮತ್ತು ನಿಮ್ಮ ಸಹೋದ್ಯೋಗಿಗಳು ಪದೇ ಪದೇ ಬಳಸುತ್ತೀರಿ. ತರಬೇತಿ ಮುಗಿದಾಗ ಅದನ್ನು ನಿಮ್ಮ ಕೆಲಸದ ಸ್ಥಳದಲ್ಲಿ ಮೀಸಲಾದ ವ್ಯವಸ್ಥಾಪಕರಿಗೆ ಹಸ್ತಾಂತರಿಸಿ. ಸಾಮಾನ್ಯವಾಗಿ ತರಬೇತಿದಾರರು ಅಥವಾ ವ್ಯವಸ್ಥಾಪಕರು ಸಾಧನವನ್ನು ಸ್ವಚ್ಛಗೊಳಿಸಿ ಒರೆಸುತ್ತಾರೆ. ಸಾಧನವನ್ನು ಹಸ್ತಾಂತರಿಸಿದ ನಂತರ ನಿಮ್ಮ ಕೈಗಳನ್ನು ಸೋಪ್ ಮತ್ತು ನೀರಿನಿಂದ ತೊಳೆಯಿರಿ, ಅಥವಾ ಪುನಃ ಕೆಲಸಕ್ಕೆ ಹೋಗುವ ಮೊದಲು ಹ್ಯಾಂಡ್ ಸ್ಯಾನಿಟೈಸರ್ ಬಳಸಿ. ತರಬೇತಿಗಳಿಂದ ಕಲಿತ ವಿಷಯಗಳನ್ನು ಹಂಚಿಕೊಳ್ಳುವುದನ್ನು ಬಿಟ್ಟು ಬೇರೆ ಯಾವುದೇ ಉದ್ದೇಶಕ್ಕಾಗಿ ಟ್ಯಾಬ್ಲೆಟ್ ಅನ್ನು ಬಳಸಬೇಡಿ. ಟ್ಯಾಬ್ಲೆಟ್ಗಳನ್ನು ಮನೆಗೆ ತೆಗೆದುಕೊಂಡು ಹೋಗಬೇಡಿ. ನೀರು ಅಥವಾ ಧೂಳು ಅಥವಾ ಕೈಯಲ್ಲಿರುವ ಯಾವುದನ್ನಾದರೂ ಟ್ಯಾಬ್ಲೆಟ್ಗಳಿಗೆ ಸ್ಪರ್ಶಿಸಬೇಡಿ. ಸಾಧನವು ಒದ್ದೆಯಾಗಬಾರದು, ಏಕೆಂದರೆ ಅದು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಪರದೆಯ ಮೇಲೆ ಗೀರುಗಳನ್ನು ಮಾಡಬೇಡಿ. ತಿಳ್ಕೊಂಡು ಖುಷಿಯಾಯ್ತು. ಹರ್ ಎಸೆನ್ಷಿಯಲ್ಸ್ ತರಬೇತಿಯ ಸಾಮಗ್ರಿಗಳನ್ನ ಹೇಗ್ ಬಳಸೋದು ಅಂತ ಹೇಳ್ತೀರಾ? ಖಂಡಿತ. ಯಾವುದೇ ಚಿತ್ರಗಳು ಅಥವಾ ಐಕಾನ್ಗಳನ್ನು ಹೇಗೆ ಕ್ಲಿಕ್ ಮಾಡೋದು ಅಂತ ನೋಡೋಣ. ಒಂದು ವೇಳೆ ನಿಮಗೆ ಚಿತ್ರ ಅರ್ಥವಾಗದಿದ್ರೆ ಮತ್ತು ಆಯ್ಕೆ ಮಾಡುವ ಮೊದಲು ಐಕಾನ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ಆಡಿಯೋವನ್ನು ಕೇಳಲು ಅಲ್ಪಾವಧಿ ಹಿಡಿದುಕೊಳ್ಳಿ. ಅದು ಐಕಾನ್ ಎಂದರೆ ಏನು ಎಂಬುದನ್ನು ವಿವರಿಸುತ್ತದೆ. ಒಂದು ವೇಳೆ ನೀವು ಆಡಿಯೋವನ್ನು ಕೇಳಿದ್ದರೆ ಮತ್ತು ಐಕಾನ್ ಅರ್ಥವಾಗಿದ್ದರೆ ಮತ್ತು ಅದನ್ನು ಆಯ್ಕೆ ಮಾಡಲು ಆ ಐಕಾನ್ ಅನ್ನು ಕ್ಲಿಕ್ ಮಾಡಲು ಬಯಸಿದರೆ ನೀವು ಐಕಾನ್ ಅನ್ನು ಒತ್ತಿ ದೀರ್ಘಕಾಲದವರೆಗೆ ಹಿಡಿದಿಟ್ಟುಕೊಳ್ಳಬೇಕು. ಆಪ್ ಬಳಕೆ ಮಾಡುವಾಗಲೆಲ್ಲ ಐಕಾನ್ಗಳಿಗೆ ಈ ನಡವಳಿಕೆ ಅನ್ವಯವಾಗುತ್ತದೆ. ನೀವು ಅಪ್ಲಿಕೇಶನ್ ಅನ್ನು ತೆರೆದಾಗ ನೀವು ಮೊದಲು ಮ್ಯಾನೇಜರ್ ಅಥವಾ ಕಾರ್ಮಿಕರಾಗಿದ್ದೀರಾ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಮುಂದೆ ನಿಮ್ಮನ್ನು ಒಂದು ಗುಂಪಿನಲ್ಲಿ ಅಥವಾ ಒಬ್ಬರೇ ಕಲಿಯುತ್ತೀರಾ ಎಂದು ಆಯ್ಕೆ ಮಾಡಲು ಅನುಮತಿಸುವ ಪರದೆಯತ್ತ ಕರೆದೊಯ್ಯಲಾಗುತ್ತದೆ. ನೀವು ಒಬ್ಬರೇ ಈ ತರಬೇತಿಯನ್ನು ತೆಗೆದುಕೊಳ್ಳುತ್ತಿದ್ದರೆ ಬಲಭಾಗದಲ್ಲಿರುವ ಐಕಾನ್ ಕ್ಲಿಕ್ ಮಾಡಿ. ನೀವು ಈ ತರಬೇತಿಯನ್ನು ಗುಂಪಿನಲ್ಲಿ ತೆಗೆದುಕೊಳ್ಳುತ್ತಿದ್ದರೆ ಎಡಭಾಗದಲ್ಲಿರುವ ಐಕಾನ್ ಕ್ಲಿಕ್ ಮಾಡಿ. ನೀವು ಗುಂಪಿನಲ್ಲಿ ಕಲಿಯುತ್ತಿದ್ದರೆ ದಯವಿಟ್ಟು ಗುಂಪಿನಲ್ಲಿರುವ ಜನರ ಸಂಖ್ಯೆಯನ್ನು ಆಯ್ಕೆ ಮಾಡಿ. 7 ಜನರಿದ್ದರೆ 7 ಎಂದು ಆಯ್ಕೆ ಮಾಡಿ.
ಈಗ ನೀವು ಪುರುಷ ಅಥವಾ ಮಹಿಳೆ ಎಂಬುದನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಒಂದು ಟ್ಯಾಬ್ಲೆಟ್ ಸುತ್ತಲೂ ಒಟ್ಟುಗೂಡಿದ ಜನರ ಗುಂಪಿನೊಂದಿಗೆ ಈ ತರಬೇತಿ ತೆಗೆದುಕೊಳ್ಳುತ್ತಿದ್ದು, ಎಲ್ಲರೂ ಪುರುಷರಾಗಿದ್ದರೆ ಪುರುಷ ಎಂದು ಆಯ್ಕೆ ಮಾಡಬೇಕು, ಎಲ್ಲರೂ ಮಹಿಳೆಯರಾಗಿದ್ದರೆ ಮಹಿಳೆ, ಮತ್ತು ಗಂಡು ಮತ್ತು ಹೆಣ್ಣು ಇಬ್ಬರೂ ಮಿಶ್ರ ಗುಂಪಿನೊಂದಿಗೆ ತೆಗೆದುಕೊಳ್ಳುತ್ತಿದ್ದರೆ ಮಿಶ್ರ ಗುಂಪು ಎಂದು ಆಯ್ಕೆ ಮಾಡಿ. ಈಗ ಕಲಿಕೆಯ ಮಾಡ್ಯೂಲ್ಗಳ ಪಟ್ಟಿಗೆ ಕರೆದೊಯ್ಯಲಾಗುತ್ತದೆ. ನಾವು 8 ಮಾಡ್ಯೂಲ್ಗಳ ಪಟ್ಟಿಯೊಂದಿಗೆ ಪ್ರಾರಂಭಿಸುತ್ತೇವೆ. ಅದನ್ನು 2 ಗುಂಪುಗಳ 4 ಸೆಟ್ಗಳಲ್ಲಿ ಒಟ್ಟುಗೂಡಿಸಲಾಗುತ್ತದೆ. ಈ ಮಾಡ್ಯೂಲ್ಗಳು: 1ನೇ ಗುಂಪು, ಟ್ಯಾಬ್ಲೆಟ್ ಅನ್ನು ಹೇಗೆ ಬಳಸುವುದು, ನೈರ್ಮಲ್ಯ ಮತ್ತು ಸಾಮಾನ್ಯ ಆರೋಗ್ಯ, ಕುಟುಂಬ ಆರೋಗ್ಯ, ಡಿಜಿಟಲ್ ಹಣಕಾಸು ಸೇವೆಗಳು, ನಿಮ್ಮ ಹಣವನ್ನು ನಿರ್ವಹಿಸುವುದು, ಒತ್ತಡ ನಿರ್ವಹಣೆ, ಸಾಮರಸ್ಯ ಸಂಬಂಧಗಳನ್ನು ನಿರ್ಮಿಸುವುದು. ಯಾವುದೇ ಮಾಡ್ಯೂಲ್ ಗುಂಪನ್ನು ಪ್ರವೇಶಿಸಲು ನೀವು ಸಂಬಂಧಿತ ಐಕಾನ್ ಕ್ಲಿಕ್ ಮಾಡಬೇಕು. ಗುಂಪಿನ ಮೊದಲ ಮಾಡ್ಯೂಲ್ಗಾಗಿ ವಿನ್ಯಾಸವಾಗಿರುವ ಪುಟಕ್ಕೆ ನಿಮ್ಮನ್ನು ಕರೆದೊಯ್ಯಲಾಗುತ್ತದೆ. ಉದಾಹರಣೆಗೆ, ಗುಂಪು 2ರಲ್ಲಿ ಮೊದಲ ಮಾಡ್ಯೂಲ್ ಆಗಿರುವ ಆರೋಗ್ಯ ಮತ್ತು ನೈರ್ಮಲ್ಯ ಮಾಡ್ಯೂಲ್ ಅನ್ನು ನೋಡೋಣ. ಇದು ತರಬೇತಿ ಪೂರ್ವ ಪ್ರಶ್ನೆ, ಆನಿಮೇಷನ್ ಫಿಲ್ಮ್, ಆಟಗಳು ಮತ್ತು ತರಬೇತಿ ನಂತರದ ಪ್ರಶ್ನೆಗಳನ್ನು ಒಳಗೊಂಡಿದೆ. ನಿಮ್ಮ ಸ್ಕ್ರೀನ್ ಮೇಲೆ ಹೈಲೈಟ್ ಮಾಡಲಾದ ಏಕೈಕ ಐಕಾನ್ ಆಗಿರುವ ತರಬೇತಿ ಪೂರ್ವ ಪ್ರಶ್ನೆ ಕ್ಲಿಕ್ ಮಾಡಬೇಕು. ಇದು ತರಬೇತಿ ಪೂರ್ವ ಪ್ರಶ್ನೆ, ಆನಿಮೇಷನ್ ಫಿಲ್ಮ್, ಆಟಗಳು ಮತ್ತು ತರಬೇತಿ ನಂತರದ ಪ್ರಶ್ನೆಗಳನ್ನು ಒಳಗೊಂಡಿದೆ. ನಿಮ್ಮ ಸ್ಕ್ರೀನ್ ಮೇಲೆ ಹೈಲೈಟ್ ಮಾಡಲಾದ ಏಕೈಕ ಐಕಾನ್ ಆಗಿರುವ ತರಬೇತಿ ಪೂರ್ವ ಪ್ರಶ್ನೆ ಕ್ಲಿಕ್ ಮಾಡಬೇಕು. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮನ್ನು ಈ ಮಾಡ್ಯೂಲ್ ಸ್ಕ್ರೀನ್ಗೆ ಹಿಂದಿರುಗಿಸಲಾಗುತ್ತದೆ. ಅಲ್ಲಿ ನೀವು ಫಿಲ್ಮ್ 1ಕ್ಕಾಗಿ ಐಕಾನ್ ಅನ್ನು ಕ್ಲಿಕ್ ಮಾಡುತ್ತೀರಿ. ರೋಮಾಂಚನಕಾರಿಯಾಗಿ ಕಾಣ್ತಿದೆ. ಒಂದು ಸೆಷನ್ಗೆ ಹಾಜರಾಗಬೇಕು ಅನಿಸ್ತಿದೆ, ಟ್ರೈ ಮಾಡ್ ನೋಡ್ಲಾ? ಓ ಇಲ್ಲ, ನಾನು ತಪ್ಪು ವಿಷಯನ ಓದ್ತಿದ್ದೀನಿ ಅನ್ನಿಸ್ತಿದೆ. ಅದೇನು ತೊಂದರೆ ಇಲ್ಲ, ಇದ್ದ ಸ್ಥಳಕ್ಕೆ ಹಿಂದಿರುಗಲು ನೀವು ಯಾವಾಗ್ಲೂ ರಿಟರ್ನ್ ಬಟನ್ ನ ಕ್ಲಿಕ್ ಮಾಡಬಹುದು. ವಾವ್, ಇದು ಹೇಗ್ ಕೆಲಸ ಮಾಡುತ್ತೆ ಅಂತ ನಂಗೆ ಅರ್ಥ ಆಗ್ತಿದೆ. ಧನ್ಯವಾದ ಗೀತಾ. ಏನು ತೊಂದರೆ ಇಲ್ಲ, ನಿಮ್ಗೆ ಯಾವುದೇ ಸಂದೇಹವಿದ್ರೂ ಪಿಯರ್ ಎಜುಕೇಟರ್ ಅಥವಾ ತರಬೇತಿದಾರರನ್ನ ಕೇಳಲು ಹಿಂಜರಿಬೇಡಿ. ಈ ತರಬೇತಿಗಳಿಂದ ನಾನು ವೈಯಕ್ತಿಕವಾಗಿ ಸಾಕಷ್ಟು ಪ್ರಯೋಜನ ಪಡೆದಿದ್ದೀನಿ. ಈ ಟ್ಯಾಬ್ಲೆಟ್ಗಳು ಯಾವಾಗ್ಲೂ ನಮ್ಮ ಕೆಲಸದ ಸ್ಥಳದಲ್ಲಿ ಲಭ್ಯವಿರುತ್ತೆ. ಮ್ಯಾನೇಜರ್ ಒಂದಿಗೆ ಚೆಕ್ ಮಾಡಿ ಸಮಯ ಸಿಕ್ಕಾಗ ಅಥವಾ ಅನುಮಾನ ಬಂದಾಗ ನೋಡಬಹುದು.